ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಯಂತೆ 13 ಜನರನ್ನ ಬಂಧಿಸಲಾಗಿದೆ. ಉಳಿದವರನ್ನ ಗುರುತಿಸಿ ಕಾನೂನು ಪ್ರಕ್ರಿಯೆ ನಡೆದಿದೆ. ಶಿಕ್ಷಕನೋರ್ವನ ಮೇಲೆ ಆದ ಹಲ್ಲೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಇನ್ನು 3 ಗುರುತಿಸಿದ್ದು ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಒಂದೆಡೆ ಪ್ರತಿಭಟನೆ, ಮತ್ತೊಂದೆಡೆ ಅದರ ವಿರುದ್ಧ ಪ್ರತಿಭಟನೆಗೆ ಹೀಗೆ ಬನಹಟ್ಟಿ ನಗರದಲ್ಲಿ ನಡೀತಾ ಇರುವುದರಿಂದ 144 ಕಲಂನ ಅನ್ವಯ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜನತೆ ಇದಕ್ಕೆ ಸಹಕರಿಸಬೇಕು. ಒಂದು ವೇಳೆ ಇದನ್ನ ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು. ಬನಹಟ್ಟಿ ಪಟ್ಟಣವು ಶಾಂತಿ ಸುವ್ಯವಸ್ಥೆಯಲ್ಲಿತ್ತು. ಹೊರಗಡೆಯಿಂದ ಕೆಲ ಕಿಡಿಗೇಡಿಗಳು ಶಾಂತಿ ಸುವ್ಯವಸ್ಥೆಯನ್ನ ಕೆಡಿಸಿದ್ದಾರೆ. ವಿದ್ಯಾರ್ಥಿಗಳ ಕಲ್ಲು ತೂರಾಟ ಎರಡು ಕಡೆಯಿಂದ ವಿಡಿಯೋ ಚಿತ್ರೀಕರಣದಿಂದ ತಿಳಿದು ಬಂದಿದೆ. ಈ ರೀತಿ ಕ್ರಿಮಿನಲ್ ಘಟನೆಗಳಿಗೆ ಅವಕಾಶವನ್ನ ಕಲ್ಪಿಸಿದೆ. ವಿದ್ಯಾರ್ಥಿಗಳು ತಮ್ಮ ಜ್ಞಾನಾರ್ಜನೆಯತ್ತ ಗಮನ ಹರಿಸಬೇಕು. ಒಂದು ವೇಳೆ ಇಂತಹ ಕ್ರಿಮಿನಲ್ ಮೊಕದ್ದಮೆ ದಾಖಲಾದ್ರೆ ಭವಿಷ್ಯವೇ ಹಾಳಾಗುವ ಮೂಲಕ ಉದ್ಯೋಗ, ನೌಕರಿ ಇಲ್ಲದೆ ಮನೆಯಲ್ಲೇ ಕುಳಿತುಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಎದುರಾಗುತ್ತೆ. ಬದಲಾಗಿ ಉತ್ತಮ ಶಿಕ್ಷಣ ಪಡೆದುಕೊಂಡು ಜಾಣರಾಗಬೇಕು ಅಂತ ಜಗಲಾಸರ್ ಅವರು ತಿಳಿ ಹೇಳಿದ್ದಾರೆ. ಪಟ್ಟಣ ಇದನ್ನು ಹೊರಗಿನವರು ಬಂದು ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ಒಂದು ಕೆಲಸಗಳು ಆಗಬಾರ್ದು. ಎರಡನೇದಾಗಿ ಕಲ್ ತೂರಾಟದ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಎರಡೂ ಕಡೆ ಏನು ಮಾಡಿದ್ದಾರೆ ಅದು ಸಹ ದೃಶ್ಯಾವಳಿಗಳು ಇದ್ದಾವೆ. ಇಂಥ ಒಂದು ಕೆಲಸದಲ್ಲಿ ತೊಡಗಿದ್ದು ಮತ್ತು ಇವತ್ತೂ ಒಂದು ಪ್ರತಿಭಟನೆ ಮಾಡೋಕ್ಕೆ ಬಂದವರಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿದ್ದರು. ಹಿಂಗಿದ್ದಾಗ ಒಂದು ಪೊಲೀಸ್ ಪ್ರಕರಣ ನಿಮ್ಮ ವಿರುದ್ಧ ದಾಖಲಾದರೆ ಯಾವ ವಿದ್ಯಾರ್ಥಿಗೂ ಯಾವುದೇ ಒಂದು ಕೆಲಸ ಸಿಗಲ್ಲ. ಪೊಲೀಸ್ ವೆರಿಫಿಕೇಷನ್ ಆಗಿದೆ, ಯಾವುದೇ ಒಂದು ಕೆಲಸ ಸಿಗಲ್ಲ. ಟೋಟಲ್ಲಾಗಿ ನಿರುದ್ಯೋಗಿಗಳಾಗಿ ಮನೇಲಿ ಕೂತ್ಕೊಳ್ಳೋ ಒಂದು ಇದಾಗ್ತು ಇದ್ರ ಥರ ಆಗೋಗ್ತೀರ. ಅದನ್ನು ಬಿಟ್ಟು ಒಂದು ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಷನ್, ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾಡುವಂಥ ನಾಗರಿಕರಾಗಿರಿ, ಶಿಕ್ಷಣ ಚೆನ್ನಾಗಿ ಪಡೀರಿ. ಅದನ್ನು ಕಾನೂನಿನ ಕೈಗೆ ತಗೊಳ್ಳೋ ಒಂದು ಕೆಲಸಗಳು ಆಗಬಾರ್ದು ಯಾವುದೇ ಸಮುದಾಯದವರಾಗಿ. ಅದನ್ನು ಅಂಥವ್ರಿದ್ದರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ಳೋ ಕೆಲಸ ಪೊಲೀಸರು ಕಣ್ಮುಚ್ಕೊಂಡಿರೋದಕ್ಕೆ ಆಗೋದಿಲ್ಲ. ಸರ್, ಹಲ್ಲೆಗೊಳಗಾದ ವ್ಯಕ್ತಿಯಿಂದ ಹೇಳಿಕೆ ಪ್ರಕಾರ 50-60 ಜನರ ಮೇಲೆ ಅವನು ಹಲ್ಲೆ ಮಾಡಿದ್ದಾರೆ ಅಂತ ಆ ವ್ಯಕ್ತಿ ಆರೋಪ ಮಾಡ್ತಾರೆ ಸರ್. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೋ ಅದ್ರ ತಕ್ಕಂಗೆ ಎಫ್ ಐ ಆರ್ ಮಾಡಿದ್ದೀವಿ. ಅದರದ್ದು CCTV ಫುಟೇಜ್ ಇದೆ, ಅಲ್ಲೇ ಸಂಬಂಧಪಟ್ಟ ಹಾಗೆ ಆಗಲಿ ಮತ್ತು ಕೆಲವರು ನಾಗರಿಕರು ವಿಡಿಯೋ ಫುಟೇಜ್ ತೆಗೆದಿದ್ದಾರೆ, ಅದ್ರ ತಕ್ಕಂಗೆ ನಾವು ಕ್ರಮ ವಹಿಸ್ತೀವಿ. ಸರ್, ಎಷ್ಟು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ರಿ ಈಗ ಅಲ್ಲಿ? ಅದು ನಿರ್ದಿಷ್ಟವಾದ ಸಂಖ್ಯೆ ಕೊಟ್ಟಿಲ್ಲ, ಅಂದಾಜು ಅಷ್ಟು, ಅಂದಾಜು ಇಷ್ಟು ಅಂತಿದೆ. ಈಗ ಇಲ್ಲಿವರೆಗೂ ಎಷ್ಟು ಜನ ನೀವು ನ್ಯಾಯಾಲಯಕ್ಕೆ ಒಪ್ಪಿಸಿದ್ರಿ? ಎಷ್ಟು ಜನ ಆರೋಪಿಗಳನ್ನು ಸ್ಟೇಷನ್ ತಂದು ಹೇಳಿ? ನಿನ್ನೆ ಶಾಲಾ ಇದು ಒಂದು ಸರ್ಕಾರಿ PU ಕಾಲೇಜಿನಲ್ಲಿ ಆದ ಒಂದು ಕಲ್ ತೂರಾಟಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಸರಿಸುಮಾರು 13 ಜನನ್ನ ಬಂಧಿಸಿದ್ದೀವಿ. ಅದು ದೃಶ್ಯಾವಳಿಗಳು ನಾವು ನೀವೆಲ್ಲ ನೋಡಿದ್ದೀವಿ ಮೊಬೈಲ್ನಲ್ಲಿ. ನಮ್ಮ ಪೊಲೀಸರು ಸಹ ಸುಮಾರು ವಿಡಿಯೋ ರೆಕಾರ್ಡಿಂಗ್ ಮಾಡಿದರು, ಅದ್ರ ಮೇಲೆ ಇದು ಮಾಡಿದ್ದೀವಿ. ಇನ್ನು ಉಳಿದಿದ್ದವ್ರನ್ನು ಗುರುತಿಸಿ ಅವರನ್ನು ಕಾನೂನಿನ ಕ್ರಮಕ್ಕೆ ಒಳಪಡಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಶಿಕ್ಷಕನ ಮೇಲೆ ಆದ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಆಲ್ರೆಡಿ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಉಳಿದವರು ಒಂದು ಇನ್ನು 3 ಜನನ ಗುರುತಿಸಲಾಗಿದೆ, ಅವರನ್ನು ಸಹ ಅಗತ್ಯ ಕಾನೂನಿನ ಕ್ರಮಕ್ಕೆ ಒಳಪಡಿಸಲಾಗುವುದು. ಇವತ್ತು ಮಧ್ಯಾಹ್ನದಿಂದ ಬನಹಟ್ಟಿ ಶಹರಿನಲ್ಲಿ ಒಂದು ಪ್ರತಿಭಟನೆ, ಅದರ ವಿರುದ್ಧ ಇನ್ನೊಂದು ಪ್ರತಿಭಟನೆ, ಇವೆಲ್ಲ ಆಗ್ತಿರೋ ಕಾರಣದಿಂದಾಗಿ 144 ಕಲಂ ಅಡಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಎಲ್ಲರೂ ಅದಕ್ಕೆ ಸಹಕರಿಸಬೇಕು. ಸಹಕರಿಸಲಿಲ್ಲ ಅಂದರೆ ತಮ್ಮ ವಿರುದ್ಧ ಅಗತ್ಯ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು. ಯಾರಾದರೂ ಇದನ್ನು ಉಲ್ಲಂಘನೆ ಮಾಡಿಕೊಂಡು ಹೊರಗೆ ಬಂದರೆ ಅವರನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸುವ ಒಂದು ಕೆಲಸ ಮಾಡಲಾಗುವುದು. ಎರಡನೇದಾಗಿ ಇವರು ಮತ್ತೊಂದು ಕಮ್ಯುನಿಟಿನವರು ಇವತ್ತೇನು ಪ್ರತಿಭಟನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಗತ್ಯ ಕಾನೂನಿನ ಕ್ರಮ ನೋಡ್ತೀವಿ. ಈಗ 144 ಇದು ಮುಂದೆ ಇದಾಗಿರೋದ್ರಿಂದ ಮತ್ತೊಮ್ಮೆ ಏನಾದರೂ ಆ ಥರದ ಪ್ರತಿಭಟನೆಗಳಾದಲ್ಲಿ ಅಂಥವ್ರನ್ನೂ ವಿರುದ್ಧ ಸಹ ನಾವು ಕ್ರಮ ತಗೊಳ್ಳೋ ಒಂದು ಕೆಲಸ ಮಾಡ್ತೀವಿ. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.